ಹೌದು ಸರ್, ಈ ಡ್ರ್ಯಾಗನ್ ಫ್ರೂಟು ಇದು ಒಂದು 8 ತಿಂಗಳಾಗಿದೆ ಹಾಕಿದ್ದು. ರೈತರಿಗೆ ಬಂದವ್ರಿಗೆ ಡೆಮೋ ಸರ್ ಇದು ತೋರ್ಸೋಕ್ಕೆ, ಅವರು ಈ ಥರ ಕಲ್ಲೆಲ್ಲ ಹಾಕಿ ನೆಡಬೇಕಾಗುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ? ಮಾಧವ್ ಸ್ವಾಮಿ ಅಂತ ಸರ್, ಗುಂಡ್ಲುಪೇಟೆ, ನಮ್ದು ಇಲ್ಲೇ ಮಡಳ್ಳಿ. ನಾವು ಒಂದು 10 ವರ್ಷದಿಂದ ನರ್ಸರಿ ಮಾಡ್ತಾಯಿದ್ದೀವಿ. ಒಂದು 180 ವೆರೈಟಿ ಗಿಡಗಳೆಲ್ಲ ಸಿಗುತ್ತೆ ಇಲ್ಲೇ. ಮದರ್ ಟ್ರೀಗಳೆಲ್ಲ ಇಲ್ಲೇ ಕೊಟ್ಟಿರೋ ದೊಡ್ಡ ದೊಡ್ಡ ಮರಗಳಲ್ಲಿ ನಾವು ಕಲೆಕ್ಟ್ ಮಾಡಿ ಸಾಯನೆಲ್ಲ ಮಾಡಿ ನಾವೇ ಓನಾಗಿ ಗ್ರಾಫ್ ಮಾಡ್ತೀವಿ. ಒಂದು 180 ವೆರೈಟಿ ರೈತರಿಗೆ ಸಪ್ಲೈ ಮಾಡ್ತೀವಿ ಮತ್ತು ಗೈಡೆನ್ಸ್ ಕೊಡ್ತೀವಿ ಸರ್ ಗಿಡಗಳಿಗೆ. ಈಗ ಯಾರಾದರೂ ನಿಮ್ಮಿಂದ ತೊಗೊಂಡೋಗಿ ಬೆಳೆದಿರೋರೆಲ್ಲ ಇದ್ದಾರೆ? ಸುಮಾರು ಜನ ಇದ್ದಾರೆ ಸರ್, ಸುಮಾರು ರೈತರು ಕೊಟ್ಟಿದ್ದೀವಿ. ಯಾವ ಕಡೆ ಕೊಟ್ಟಿದ್ದೀರ? ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಸುಮಾರು ಕೊಟ್ಟಿದ್ದೀವಿ. ಮತ್ತು ಯಥೇಚ್ಛವಾಗಿ ಶ್ರೀಗಂಧ, ರಕ್ತಚಂದನ, ಮಾಗನಿ ಇವನ್ನೆಲ್ಲ ಮಹಾರಾಷ್ಟ್ರ ಮತ್ತು ಗುಜರಾತು, UP MPಗೆಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಂ, ಹಂಗಾಗಿ ರೈತರಿಗೆ ಗಿಡ ಕೊಡೋದಲ್ಲಿ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ ಸರ್. ಹಂಗಾಗಿ ಸುಮಾರು ಎಚ್ಚೆತ್ತೋಗಿ ನಮ್ಮ ಕಡೆ ಸೇಲ್ ಆಗುತ್ತೆ ಸರ್ ಗಿಡಗಳು. ಹಣ್ಣಿನ ಗಿಡಗಳು ಮಾತ್ರನಾ ಇಲ್ಲ ಬೇರೆ ಫಾರೆಸ್ಟ್ ಗಿಡಗಳು? ಫಾರೆಸ್ಟ್ ಇದೆ, ಫಾರೆಸ್ಟ್ ಗಿಡಗಳು, ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ಹಾಂ, ಮತ್ತು ಇದೆಲ್ಲ ನಿಂಬೆ, ಗಜನಿಂಬೆ ಇದು. ಗಜನಿಂಬೆ? ಹಾಂ, ವರ್ಷ ಪೂರ್ತಿ ಕಾಯಿ ಬರುತ್ತೆ ಸರ್ ಇದು. ಯಾವ ಮಣ್ಣಲ್ಲಿ ಬರುತ್ತೆ ಇದು? ಎಲ್ಲ ಥರದ ಮಣ್ಣಲ್ಲಿ ಬರುತ್ತೆ ಸರ್ ಇದು. ಒನ್ ಟೈಮ್ ಹಾಕ್ರೆ ವರ್ಷ ಪೂರ್ತಿ ಕಾಯಿ ಇರ್ತದೆ. ಈಗ ಇಲ್ಲೇನೋ ಹೂ ಬಿಟ್ಟಿದೆ, ಆದರೆ ಇಲ್ಲ ನಾವು ಕೊಡ್ಬೇಕಾರೆ ಹೂ ಇರುತ್ತೆ ಸರ್, ಚಿಕ್ಕ ಚಿಕ್ಕ ಗಿಡಗಳನ್ನೇ ಹೂ ಇರ್ತದೆ ಅದು. ಇದೆಲ್ಲ ಕಟ್ ಮಾಡಿ ಹಾಕ್ಬೇಕಲ್ಲ? ಹೌದು, ಇದನ್ನೇ ಗಿಡ ಕಟ್ ಮಾಡಿ ಹಾಕೋದು. ಗಿಡ ಇದೆ ಬೇಕಾದ್ರೆ ನೋಡೋಣ. ಒನ್ ಇಯರ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಒನ್ ಇಯರ್ಗೆ ಸ್ಟಾರ್ಟ್ ಆಗುತ್ತೆ. ಹೌದು. ಇದೆಲ್ಲ ಯಾವ ಮಾವು ಇದೆಲ್ಲ ಸರ್? ಇದು ಆಲ್ ಟೈಮ್ ಮ್ಯಾಂಗೋ ಅಂತ, ವರ್ಷ ಪೂರ್ತಿ ಕಾಯಿ ಬರೋಂಥದ್ದು ಸರ್ ಇದು. ಇವಾಗ ಕಾಯಿ ಬಂದಿದೆ, ತೆಗ್ದಿದ್ದೀವಿ, ಮತ್ತು 3 ಇಯರ್ಸಿಂದ ಕಾಯಿ ತಗೋಬೋದು ನಾವು ಇದನ್ನು. ಇದರ ಕಾಸ್ಟ್ ಎಷ್ಟಾಗುತ್ತೆ? ಇದು ಒಂದು ಗಿಡಕ್ಕೆ 1250 ರೂಪಾಯಿ ಆಗುತ್ತೆ. ಇದು 21 ಬ್ಯಾಗಲ್ಲಿ, ಇದು 2 ಇಯರ್ಸ್ ಗಿಡ, 3 ಇಯರ್ಸ್ಗೆಲ್ಲ ಬರುತ್ತೆ. ಚಿಕ್ಕ ಗಿಡ ಬಂದು ನಿಮಗೆ 150-180 ರೇಂಜ್ಗೆ ಅದು ಸಿಗುತ್ತೆ. ಆ ನಿಂಬೆ ಅಂದ್ರಲ್ಲ ಅದೆಷ್ಟಿತ್ತು ಸರ್? ನಿಂಬೆ ಇದೆ ನೋಡಿ, ಇಲ್ಲಿ ಮಾರ್ಕೆಟ್ ನಿಂಬೆ ಇದೆ. ನಮ್ಮ ಹತ್ರ ಒಂದು 4-5 ವೆರೈಟಿ ನಿಂಬೆಗಳಿದ್ದಾವೆ ನೋಡಿ. ಇದು ಮಾರ್ಕೆಟ್ ನಿಂಬೆ, ಇದರಲ್ಲೆಲ್ಲ ಇವಾಗಲೇ ಕಾಯಿದೆ. ಇಲ್ಲ, ಬಾಲಾಜಿ ಬೇರೆ ಇದೆ ಸರ್. ಇದು ಮಾರ್ಕೆಟ್ ನಿಂಬೆ. ಇದ್ರ ಬಿಟ್ರೆ ಬಾಲಾಜಿ ನಿಂಬೆ, ಅದು ಬಿಟ್ರೆ ಗಜ ನಿಂಬೆ. 3 ಥರ ವೆರೈಟಿ ಇದೆ ನಮ್ಮ ಹತ್ರ. ಮತ್ತು ಕ್ಯಾಶ್ಯೂ ನಟ್ ಸಿಗುತ್ತೆ, ಮತ್ತು ಮಾವಲ್ಲಿ 10 ವೆರೈಟಿ ಸಿಗುತ್ತೆ. ಮತ್ತು ಸೀಬೆ ಸಿಗುತ್ತೆ ಸರ್, ಅಲಹಾಬಾದ್ ಸೀಬೆ, ಸಫೇದ್ ಅಲಹಾಬಾದ್ ಸಫೇದು, ತೈವಾನ್ ಪಿಂಕು, ತೈವಾನ್ ಮೊಟ್ಟು, ವಿಯನ್ನರು, ಮತ್ತು ಅಂಜೂರ, ಮತ್ತು ಪೋಮೊಗ್ರಾನೇಟು. ಮತ್ತು ನಮ್ಮ ಹತ್ರ ಬೆಟ್ಟದಲ್ಲಿ ಸಿಗುತ್ತೆ NA7 ವೆರೈಟಿ ಅಂತ. ಇದು ಒಂದು ಕಾಯಿ ಬಂದು 100 ಗ್ರಾಮ್ವರೆಗೂ ಬರುತ್ತೆ ಸರ್ ಈಲ್ಡು. ಒಂದೇ ಒಂದು ಕಾಯಿ 100 ಗ್ರಾಮ್ ಬರುತ್ತೆ. ಆದರೆ ಹಾಂ, 3 ಇಯರ್ಸ್ಗೆ ಸರ್, 3 ಇಯರ್ಸ್ ಸ್ಟಾರ್ಟ್ ಆಗುತ್ತೆ. ಗಂಡು ಹೆಣ್ಣು ಆ ಥರ ಆ ಥರ ಏನಿಲ್ಲ, ಗ್ರಾಫ್ಟ್ ಮಾಡ್ತೀವಲ್ಲ ಹಂಗಾಗಿ ಅದೇನು ಬರಲ್ಲ ಸರ್. ಹಾಂ, ಸೀಡ್ಲಿಂಗ್ಸ್ ಆದರೆ ಪ್ರೋಸೆಸ್ ಇರುತ್ತೆ. ಮತ್ತು ಹಲ್ಸಿದೆ ಸರ್, ಒಂದು 7 ವೆರೈಟಿ ಹಲ್ಸಿದೆ ನಮ್ಮ ಹತ್ರ. ಗಮ್ಲೆಸ್ಸು, ಸಿದ್ದು, ಶಂಕರ, ರಾಮಚಂದ್ರ, ರೆಡ್ ಹಲ್ಸು, ವಿಯೆಟ್ನಾಮರ್ಲಿ ಇವೆಲ್ಲ ಸಿಗುತ್ತೆ. ಮತ್ತು ಇದು ನಿಂಬೆ ಇದೆ ಸರ್, ಬಾಲಾಜಿ ನಿಂಬೆ. ಬಾಲಾಜಿ ನಿಂಬೆ ಇದೆ ನಿಮಗೆ. ಆಗ ನಾ ತೋರಿಸಿದ್ನಲ್ಲ, ಅದು ಗಜ್ಜಿನಿಂಬೆ ವರ್ಷ ಪೂರ್ತಿ ಬಿಡುತ್ತೆ ಅಂತ. ಅದು ನೋಡಿ, ಕಾಯಿ ಬದ್ದು ಇದಿದೆ. ಈ ಗಿಡನ ನಾವು 100 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಸ್ಟಾರ್ ಫ್ರೂಟು ಇದೆ. ಹಾಂ, ಸ್ಟಾರ್ ಫ್ರೂಟ್ಸ್ ಇದೆ. ಅದು ಬಿಟ್ಟರೆ ರಾಮಫಲ, ಲಕ್ಷ್ಮಣ್ ಫಲ, ಸೀತಾಫಲ ಎಲ್ಲ ಇದೆ ಸರ್ ನೋಡಿ. ಇದು ಸೀತಾಫಲ ಇದೆ, ಇದು ರಾಮಫಲ ಇದೆ, ಮತ್ತು ಅಗರ್ ವುಡ್ಡು. ಹಾಂ, ಅಗರ್ ವುಡ್ಡು ಮಾಡಿದ್ದಾರೆ ಸರ್. 50-100 ಗಿಡ ಹಿಂಗೆ ತಗೊಂಡೋಗಿದ್ದಾರೆ. ಒಂದು ಎಕರೆಗಟ್ಟಲೆ ಎಲ್ಲ ತಮಿಳ್ನಾಡು ಜಾಸ್ತಿ ಕೊಟ್ಟಿದ್ದೀವಿ. ಹಾಂ, ಮತ್ತು ಇದು ಸಪೋಟ ಇದೆ ಸರ್. ಇದು ಕ್ರಿಕೆಟ್ ಬಾಲು, ಕಾಲಪತಿ, 2 ವೆರೈಟಿ ಇದೆ ಸರ್ ನಮ್ಮ ಹತ್ರ. ಮತ್ತು ಸ್ವೀಟ್ ಟ್ಯಾಮ್ರಿಂಡು, PKM1 ಸ್ವೀಟ್ ಟ್ಯಾಮ್ರಿಂಡ್ ಅಂತ. ಇದು ಇದು 4-5 ವರ್ಷಕ್ಕೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಮಾಮೂಲಿ ಬಂದು ನಿಮಗೆ 10 ವರ್ಷ, ತಮಿಳ್ನಾಡು ಯೂನಿವರ್ಸಿಟಿದು. ಇದು ಬಂದು ನಿಮಗೆ 10 ಇಯರ್ಸ್ ಆಗುತ್ತೆ ಬೇರೆದು ಬರೋದು ಕ್ರಾಪು. ಇದು 5 ಇಯರ್ಸ್ಗೆ ಬರುತ್ತೆ, ಇದು 5 ಇಯರ್ಸ್ಗೆ ಬರುತ್ತೆ ಸರ್. ಇದು ಮತ್ತು ಅಂಜೂರ ಇದೆ, ಮಾವಲ್ಲಿ 10 ವೆರೈಟಿ ಇದೆ ಸರ್. ಮತ್ತು ಮೋಸಂಬಿ ಇದೆ ಸರ್, 4-5 ವೆರೈಟಿ ಮೋಸಂಬಿ ನಮ್ಮ ಬರುತ್ತಾ? ಬರುತ್ತೆ ಸರ್, ಇಲ್ಲಿ ಕೊಟ್ಟು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲೇ ಬೆಳೆದಿದ್ದಾರೆ ಸರ್ ರೈತರು. ಮೋಸಂಬಿ ಮತ್ತು ಆರೆಂಜ್ ಎರಡು ಬಂದಿದೆ ಚೆನ್ನಾಗಿ. ಗಿಡ ಬಂದಿದೆಯಾ? ಹಣ್ಣು ಬಿಟ್ಟಿದೆ ಸರ್, ಹಣ್ಣು ಬಿಟ್ಟಿದೆ, ಹಣ್ಣು ಬಿಟ್ಟಿದೆ. ನಾವು ಫೋಟೋ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಹೌದು. ಮತ್ತು ಮಲೇಷಿಯನ್ ಗ್ರೀನ್ ಡ್ವಾರ್ಫ್ ಅಂತ ಇದು, 3 ವರ್ಷಕ್ಕೆ ಎಳ್ನೀರು ಬರುತ್ತೆ ಸರ್ ಅದು. ಹಾಂ, ಹೌದು ಸರ್. ಮಲೇಷಿಯನ್ ಗ್ರೀನ್ ಡ್ವಾರ್ಫ್ ಅಂತ ಇದು. ಮತ್ತು ಇದರಲ್ಲಿ ಆರೆಂಜ್ ಇದೆ. ಮತ್ತು ಮಲ್ಲಿಗೆ ಗಿಡ, ಕಾಕಡ ಗಿಡ,
ಇವೆಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ಸರ್ ಇವೆಲ್ಲ ಬಂದು 30-40 ರೂಪಾಯಿ ಎಲ್ಲ ಸಿಗುತ್ತೆ ಸರ್. ಅಂತ ದೊಡ್ಡ ಗಿಡಗಳು, ಚಿಕ್ಕ ಗಿಡಗಳಲ್ಲಿ ಬಂದು ಇನ್ನೂ ಕಮ್ಮಿ ಆಗುತ್ತೆ. ಬಟ್ ಆಪಲ್ ಇದೆ ನೋಡಿ, ಅರ್ಮಾನ್ 99 ಆಪಲ್. ಸರ್ ನಾವು ಮಾಮೂಲಿ ತಿಂತೀವಲ್ಲ, ಸೇಮ್ ಅದೇ ಆಪಲ್ ಸರ್. ಇದು ಈ ಕ್ಲೈಮೇಟ್ಗೆ ಒಂದು ಕತ್ತೆ ಸರ್. ಈಗ ಸುಮಾರು ಕಡೆ ಒಂದು 2000 ಗಿಡ ನೆಡ್ಸಿದೀವಿ ನೋಡಿ, ಕಾಯಿ ಬಂದಿದೆ ಇದು. ಈ ಕಲರ್ ರೆಡ್ ಕಲರ್ ಬರುತ್ತೆ ಸರ್. ರೆಡ್ ಆಗುತ್ತೆ, ಹಾಂ ರೆಡ್ ಕಲರ್ ಬರುತ್ತೆ ಸರ್. ನೋಡಿ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಈಗ. ಆಪಲ್ ಸರ್ ಇದು. ಹಾಂ ಇದು 1 ಇಯರ್ ಗಿಡ ಆಗಿದೆ. 6 ಮಂತ್ ಗಿಡ ಆದರೆ ನಿಮಗೆ 250 ಸಿಗುತ್ತೆ. ಇದು 400-450 ಕೊಡ್ತಾ ಇದ್ದೀವಿ, ಬಟ್ ಗ್ಯಾರಂಟಿಡ್ ಇದು. ಇದು ಹಾಕಿದ ಮೇಲೆ 2 ಇಯರ್ಸ್ ಸ್ಟಾರ್ಟ್ ಆಗುತ್ತೆ. 6 ಮಂತ್ ಗಿಡ ಆದರೆ ನಿಮಗೆ 3 ಇಯರ್ಸ್ ವೇಟ್ ಮಾಡಬೇಕು. ಕೋಲ್ಡ್ ಏನು ಕ್ಲೈಮೇಟ್ ಏನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ ಸರ್. ಮತ್ತು ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ ಸರ್ ಪ್ರತಿಯೊಂದಕ್ಕೂ. ಮತ್ತು ನೋಡಿ ತೈವನ್ ಪಿಂಕ್ ಸೀಬೆ ನಾವು ಕೊಡ್ಬೇಕಾರೆ ಇಲ್ಲಿ ಕಾಯಿ ಇರ್ತದೆ. ಇದು 1 ಇಯರ್ಗೆಲ್ಲ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಇದು ಪ್ರತಿಯೊಂದರಲ್ಲೂ ಹೂವು ಎಲ್ಲ ಬಂದಿದೆ ಇವಾಗಲೇ. 1 ಇಯರ್ಗೆ ಹೇಳಿ ತಗೋಬೋದು ಸರ್ ಇದನ್ನು. ಒಂದು 5-6 ಕೆಜಿ ಫಸ್ಟ್ ಇಯರ್ಗೆ ಸಿಗುತ್ತೆ. ಮತ್ತು ನಮ್ಮ ಹತ್ರ ಅಡಿಕೆ ಗಿಡಗಳು ಸಿಗುತ್ತೆ, ಶ್ರೀಗಂಧದ ಗಿಡಗಳು ಸಿಗುತ್ತೆ. ಸರ್ ಅಡಿಕೆ ತೀರ್ಥಹಳ್ಳಿ ಇದೆ, ಮತ್ತು ಮೋಹಿತ್ ನಗರ್ ಇದೆ, ಮತ್ತು ಆಲ್ ಸ್ಪೈಸ್ ಗಿಡ ಸಿಗುತ್ತೆ ಸರ್ ಇದು. ಆಲ್ ಸ್ಪೈಸು ಮತ್ತು ಅಗರ್ ಉಡ್ ಬಿಟ್ರೆ ಇನ್ನು ಜೈಕಾಯಿ, ಚಕ್ಕೆ, ಲವಂಗ, ಮತ್ತು ಮಿರಾಕುಲು, ಮತ್ತು ಮ್ಯಾಂಗಸ್ಟಿಯನ್ ಇದೆ, ಜೈಕಾಯಿ ಇದೆ, ರಾಮ್ಬುಟಾನ್ ಇದೆ, ರೇರ್ ವೆರೈಟಿಯಲ್ಲಿ ಇದೆ, ಮತ್ತು ಬಟರ್ ಫ್ರೂಟ್ ಇದೆ ಸರ್. ಅವಾಗ ಕೂಡ 2 ವೆರೈಟಿ ಇದೆ, ಆ್ಯಶ್ ವೆರೈಟಿ ಒಂದು, ಗ್ರೀನ್ ಬಲ್ಪ್ ಒಂದು ವೆರೈಟಿ, ಹಾಂ ಮತ್ತು ಸಿಲ್ಲ ಇದೆ ಸರ್. ಇದೆಲ್ಲ ಯಾವ ಗಿಡಗಳು ಸರ್? ಇದೆಲ್ಲ ಮಾಗನಿ ಗಿಡ ಇದೆ. ಇದು ಸುಟಾನಿಯಾ ಮೈಕ್ರೋಫಿಲಿಯಾ ಅಂತ ಆಫ್ರಿಕನ್ ವೆರೈಟಿ. ಇದು ಬಂದು 10-15 ವರ್ಷ ಕಂಡು ಕಟಿಂಗ್ ಮಾಡ್ಬೋದು, ಒಳ್ಳೆ ಪ್ರಾಫಿಟ್ ಇದೆ, ಮಾಡ್ಬೋದು. ಇದನ್ನು ಮೇಂಟೆನೆನ್ಸ್ ಕಡಿಮೆ ಸರ್. ಇದು ರೋಗಗಳು ಬರೋದು ಮತ್ತು ಔಷಧಿ ಹೊಡೆಯೋದು ಗೊಬ್ಬರ ಹಾಕೋದು ಏನು ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕೇರ್ ಮಾಡಿದ್ರೆ ಆಮೇಲೆ ನ್ಯಾಚುರಲ್ಗೆ ಬರೋಂಥದ್ದು. ಎಷ್ಟು ವರ್ಷ ಬೇಕಂತ್ರಿ? 10-12 ವರ್ಷಕ್ಕೆ ಕಟಿಂಗ್ ಮಾಡ್ಬೋದು, 15-20 ವರ್ಷಕ್ಕೆಲ್ಲ ಕಟ್ ಮಾಡ್ಬೋದು ಸರ್. ಮಿನಿಮಮ್ 10-12 ಇಯರ್ಸ್ಗೆಲ್ಲ ಕಟ್ ಮಾಡ್ಬೋದು ಸರ್. ಇದು ಯಾವ ಥರ ಮಣ್ಣಲ್ಲಿ ಬರುತ್ತೆ? ಎಲ್ಲ ಮಣ್ಣಲ್ಲಿ ಬರುತ್ತೆ ಸರ್. ಇದು ಫಾರೆಸ್ಟ್ ಸ್ಪೀಸೀಸ್ ಇದು, ಹಂಗಾಗಿ ಫಾಸ್ಟ್ ಗ್ರೋತ್ ಇದೆ ಸರ್. ಇದು ಇದರಲ್ಲೇನು ಇಶ್ಯೂಗಳೇನು ಇಲ್ವಾ ಮಾರ್ಕೆಟಿಂಗಲ್ಲಿ? ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಸರ್, ಆರಾಮಾಗಿ ಮಾಡ್ಬೋದು. ಹಾಂ ಇದು ನಾಳೆ ದಿನ ಕಟ್ ಮಾಡಿದಾಗ ಒಳಗಡೆ ಕೆಂಪು ಕಲರ್ ಮರ ಬರುತ್ತೆ, ಹಂಗಾಗಿ ಇದಕ್ಕೆ ಪಾಲಿಶ್ ಏನು ಬೇಕಾಗಿಲ್ಲ. ಫರ್ನಿಚರ್ ಮಾಡಿದಾಗ ರೋಸ್ ವುಡ್ ಟೈಪ್ ಬರುತ್ತೆ ಸರ್. ಹೌದು, ಅದ್ರ ಜೊತೆ ಇನ್ನು ಕರ್ಬೇವಿದೆ, ಮತ್ತು ಕೈಬೇವಿದೆ. ಇದು ಸುವಾಸಿನಿ ವೆರೈಟಿ ಅಂತ ಸರ್, ನಾಟಿ ಇದು. ಹಾಂ ಫುಲ್ ಸ್ಮೆಲ್ ಇದೆ ಸರ್. ಅದು ಇದು ಎಷ್ಟು ದಿನ ಬೇಕು ಸರ್? ಇದು ಮಾಮೂಲಿ 3 ಇಯರ್ಸ್ಗೆಲ್ಲ ಇದಾಗುತ್ತೆ ಸರ್. 3 ಇಯರ್ಸ್ ಹಾರ್ವೆಸ್ಟ್ ಮಾಡ್ಬೋದು, ದೊಡ್ಡ ಮರ ಆಗುತ್ತೆ. ಇದನ್ನು ಯಥೇಚ್ಛವಾಗಿ ಶ್ರೀಗಂಧಕ್ಕೆ ಮಿಕ್ಸ್ ಮಾಡೋಕ್ಕೆ ನೋಡ್ತಾರೆ, ಓಸ್ಟಾಗಿ. ನಮ್ಮ ಹತ್ರ ಶ್ರೀಗಂಧ ಸಿಗುತ್ತೆ, 12x12 ಶ್ರೀಗಂಧ ಹಾಕ್ಸ್ಬಿಟ್ಟು ಮಧ್ಯಕ್ಕೆ ಒಂದೊಂದು ಓಸ್ಟ್ ಹಾಕ್ಕೊಡ್ತೀವಿ. ಇದು ದುಡ್ಡು ಆಗುತ್ತೆ, ಓಸ್ಟ್ ಆದಂಗೆ ಹೋಗುತ್ತೆ, ದುಡ್ಡು ಆಗುತ್ತೆ ಸರ್. ಆ ಥರ ಸರ್ PKM1 ಸರ್. ಇದು ಒಳ್ಳೆ ಲೆಂತ್ ಬರುತ್ತೆ ಕಾಯಿ, 6 ಮಂತ್ಗೆಲ್ಲ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಇದು ಒಡಿಸಿ ಏನಾದರೂ ಇದೆಯಾ? ಒಡಿಸಿ ಇಲ್ಲ ಸರ್, ಅದು ಆರ್ಡ್ರ್ ಮಾಡಿದ್ರೆ ಮಾತ್ರ ಮಾಡಿಕೊಡ್ತೀವಿ. ಸದ್ಯಕ್ಕೆ ಇದು ಜಾಸ್ತಿ ನಾವು ಇಲ್ಲಿ ಮೂವಿಂಗ್ ಇದೆ, ಅದಕ್ಕೋಸ್ಕರ PKM1 ಹಾಕಿದ್ದೀವಿ. ಮತ್ತು ರಕ್ತ ಚಂದ್ರ ಮತ್ತು ಡ್ರ್ಯಾಗನ್ ಫುಡ್ ಇದೆ. ಡ್ರ್ಯಾಗನ್ ಫ್ರೂಟ್ ತೊಗೊಂಡೋಗಿ ಬೆಳೆದಿದ್ದು ಇದೆ ಸರ್. ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲೇ ಒಬ್ಬರು ದೊಡ್ಡ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿಂದ ಒಂದು 10-12 ಕಿಲೋಮೀಟರ್ ಆಗುತ್ತೆ, ತೊಗೊಂಡೋಗಿ ಹಾಕಿ ಬೆಳೆದಿದೆ ಸರ್. 1 ಇಯರ್ಗೆಲ್ಲ ಫ್ರೂಟ್ ಸ್ಟಾರ್ಟ್ ಆಗಿದೆ ಸರ್. ಹಾಂ ಸುಮಾರು ಕಡೆ ಕೊಟ್ಟಿದ್ದೀವಿ. ಯಾವ ವೆರೈಟಿ ಇದು? ರೆಡ್ ವೆರೈಟಿ ಸರ್. ಸ್ಟಾರ್ಟಿಂಗು ಪಿಂಕ್ ವೆರೈಟಿ ಕೊಟ್ಟಿದ್ದು, ಅರಸೀಕೆರೆ ಶಿವಮೊಗ್ಗ ಸೈಡು ಚೆನ್ನಾಗಿ ಬಂದಿದೆ. ಮತ್ತು ಈಗ ರೆಡ್ ವೆರೈಟಿ ಕೊಡ್ತಾ ಇದ್ದು, ಇದು ಚೆನ್ನಾಗಿದೆ ಸರ್. ನಮ್ಮ ಹತ್ರ ಈ ವರ್ಷ ಒಂದು 40,000 ಗಿಡ ಹಾಕಿದ್ದೀವಿ, ಅಲ್ಲ ಐತೆ ಇನ್ನು ಮುಂದೆ. ಎಷ್ಟು ದಿನ ಬೇಕು? 1 ಇಯರ್ಗೆ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಮ ಹತ್ರ 1 ಇಯರ್ಗೆ ಸ್ಟಾರ್ಟ್ ಆಗುತ್ತೆ. ಹಾಂ ಮತ್ತು ಇದು ಮೆಕಡೋಮಿಯಾ ಅಂತ, ಇದು ನಾವು ಥೈಲ್ಯಾಂಡ್ಗೆ ಹೋಗಿ ಇಲ್ಲಿ ಸುಮಾರು ರಿಕ್ವೈರ್ಮೆಂಟ್ ಬಂತು, ಮೆಕಡೋಮಿಯಾ ಒಳ್ಳೆ ರೇಟ್ ಇದೆ ಅಂದ್ಬಿಟ್ಟು ಗಿಡ ರಿಕ್ವೈರ್ಮೆಂಟ್ ಬಂದಾಗ ಇಲ್ಲಿ ಎಲ್ಲೂ ಸಿಗಲ್ಲ ಅಂತ ಗೊತ್ತಾಗ ನಾವು ಥೈಲ್ಯಾಂಡ್ಗೆ ಹೋಗಿ ಸೀಡ್ಸ್ ತಂದು ಈಗ ಗಿಡ ಮಾಡ್ತಾಯಿದ್ದೀವಿ. ಒಳ್ಳೆ ರೈತರಿಗೆ 100-150 ರೂಪಾಯಿ ರೇಟಲ್ಲಿ ಕೊಡ್ತಾ ಇದ್ದೀವಿ ಸರ್. ಬುಕಿಂಗ್ ಮಾಡ್ಕೊತಾ ಇದ್ದೀವಿ, ಬೇಕಂದವ್ರಿಗೆ ಗಿಡನೂ ಕೊಡ್ತೀವಿ ಸರ್. ಇದು ಏನು ಎಷ್ಟು ದಿನ ಬೇಕು, ಯಾವ ಥರ ಸರ್? ಇದು 6-7 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. 1 ಕೆಜಿಗೆ ಈಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ 3,800-4,000 ರೂಪಾಯಿ ಬೆಲೆ ಬಾಳ್ತಾ ಇದೆ. ರೈತರಿಗೆ ಮಿನಿಮಮ್ಮು ಬರೀ 500 ರೂಪಾಯಿ ಹಂಗೆ ಕೊಟ್ರು, 20 ಕೆಜಿಗೆ ಒಂದು 10,000 ರೂಪಾಯಿ ಸಿಗುತ್ತೆ ಒಂದು ಮರಕ್ಕೆ. 1 ಎಕರೆಗೆ 200 ಮರ ಹಾಕ್ಬೋದು. ಹಂಗಾಗಿ ನೆಟ್ಟನ್ನೆಲ್ಲ ಹಾಕಿ ಬಿಡಿಸೋದು, ನೆಟ್ ಮಿಷಿನ್ ಇದೆ ಸರ್. ಇದಕ್ಕೆ ಅಡಿಕೆ ಸುಲಿಯೋ ಥರ ಇದೆ, ಒಂದು ಚಿಕ್ಕ ಮಿಷಿನಲ್ಲಿ ಇದು ಮಾಡ್ಬೋದು ಸರ್. ನಮ್ಮ ಹತ್ರ ವೀಡಿಯೋ ಇದೆ, ನಾವು ಅಲ್ಲಿ ಹೋಗಿ ಎಲ್ಲ ಟ್ರಯಲ್ ಮಾಡಿದ್ದೀವಿ ಸರ್. 1,000 ಮರ ಇತ್ತು ನಾವು ಹೋಗಿದಾಗ, ಅವಲ್ಲೇ ಮದರ್ ಟ್ರೀಲಿ ಚೆನ್ನಾಗಿರೋ ಸೀಡ್ಸ್ ಕಲೆಕ್ಟ್ ಮಾಡಿ ನಾವು ತಂದಿರೋದು ಸರ್ ಇಲ್ಲಿ.
816 ವೆರೈಟಿ ಅಂತ ಇದು. ಹಾಂ, ಚೆನ್ನಾಗಿ ಬರುತ್ತೆ ಸರ್, ಸೈಜ್ ಇದೆ ಕಾಯಿ. ಕ್ಲೈಮೇಟಿಗೆ ಹೊಂದ್ಕೊಳತ್ತೆ ಇದು, ಆಟ್ ಕ್ಲೈಮೇಟು ಮತ್ತು ಇದು ಮಲೆನಾಡು ಪ್ರದೇಶ ಎಲ್ಲ ಕಡೆನೂ ಬೆಳಿಬೋದು ಸರ್ ಇದನ್ನು. ಯಾಕಂದರೆ ಈಗ ನಾವು ನಾವು ನೋಡಿದಾಗೆ ಗಾಜನೂರಲ್ಲಿ ಶಿವಮೊಗ್ಗದಲ್ಲಿ ಬೆಳೆದಿದ್ದಾರೆ, ಮತ್ತು ಕೀನ್ಯಾದಲ್ಲಿದೆ, ಆಸ್ಟ್ರೇಲಿಯಲ್ಲಿದೆ. ಆ ಟೆಂಪ್ರೇಚರ್ ಹೋಲಿಸ್ಕೊಂಡ್ರೆ ನಮ್ಮ ಇಂಡಿಯಾ ಆರಾಮಾಗಿ ಬೆಳಿಬೋದು ಸರ್. ಹಾಂ, ಬೆಳೀತಾ ಇದ್ದಾರೆ ಸರ್, ಹಾಕಿದ್ದಾರೆ ಸುಮಾರು. ನಾವೇ ಸುಮಾರು ಗಿಡ ಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ, ಮತ್ತು ಈಗ ಒಂದು 70,000 ಗಿಡ ಮಾಡ್ತಾಯಿದ್ದೀವಿ. ಬೇಕಂದರೆ ಬುಕ್ಕಿಂಗ್ ಮಾಡ್ಬೋದು, ಇಲ್ಲಾಂದರೆ ಜುಲೈ ಆಗಸ್ಟ್ ಆದಮೇಲೆ ಡೈರೆಕ್ಟ್ ಬಂದು ಹಂಗೆ ತೊಗೊಂಡೋಗ್ಬೋದು ಸರ್. ಸೊ ಜುಲೈ ಆಗಸ್ಟಲ್ಲಿ ಸಿಗುತ್ತೆ ಸರ್. ಬಟರ್ಫ್ರೂಟ್ ಗಿಡಗಳು ಇದೆಲ್ಲ ಬಂದು ಸೀಡ್ಸ್ ಗಿಡನೂ ಸಿಗುತ್ತೆ, ನಮ್ಮ ಹತ್ರ ಗ್ರಾಫ್ಟೆಡು ಸಿಗುತ್ತೆ. ಸುಮಾರು ಕಡೆ ಸುಮಾರು ಟೈಮ್ ತೊಗೊಳತ್ತಲ್ವಾ? 6-7 ವರ್ಷ ಬೇಕು ಸರ್ ಸೀಡ್ಸ್ದು. ಗ್ರಾಫ್ಟೆಡ್ ಆದರೆ 2-2.5-3 ಇಯರ್ಸ್ಗೆಲ್ಲ ಬರುತ್ತೆ ಸರ್. ಇದು ಯಾವ ವೆರೈಟಿ ಗ್ರಾಫ್ಟೆಡ್? ಗ್ರಾಫ್ಟೆಡು ಗ್ರೀನ್ ಬಲ್ಬ್ ವೆರೈಟಿ, ಮತ್ತು ಆ್ಯಶ್ ವೆರೈಟಿ ಇದೆ ಸರ್. ನೋಡಿ, ಇದರಲ್ಲಿ 2 ವೆರೈಟಿ ಇದೆ ನೋಡಿ. ಇದೆಲ್ಲ ಗ್ರೀನ್ ಬಲ್ಪು. ಓಕೆ, ಅದೆಲ್ಲ ಗ್ರೀನ್ ಬಲ್ಪು. ಇಷ್ಟು ಮಾತ್ರ ಆ್ಯಶ್ ವೆರೈಟಿ, ಯಾಕಂದರೆ ನಮಗೆ ಮದರ್ ಟ್ರೀ ಕಟ್ಟಿಂಗ್ ಸಿಕ್ಕಲಿಲ್ಲ, ಹಂಗಾಗಿ ಸಿಕ್ಕಿದ್ದೆ ಇಷ್ಟು ಕಲೆಕ್ಟ್ ಮಾಡಿ ಹಾಕಿದ್ದೀವಿ. ನೋಡಿ, ಇದಕ್ಕೂ ಅದಕ್ಕೂ ಡಿಫ್ರೆಂಟ್ ಇದೆ. ನಿಮ್ಮ ಹತ್ರ ಇದೆಯಾ ಮದರ್ ಟ್ರೀ? ಇಲ್ಲಿದೆ ಸರ್, ನಾವು ಕೊಟ್ಟಿರೋ ಗಿಡಗಳು ರೈತರ ಹತ್ರ ಅಲ್ಲೇ ಕಲೆಕ್ಟ್ ಮಾಡ್ಕೋತೀವಿ ಸರ್, ಅವ್ರಿಗೆ ಹೇಳ್ಬಿಟ್ಟು. ನಾವು ಕಸಿ ಮಾಡಾಕ್ಬೇಕಂತೇಳಿ ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್. ನೋಡಿ, ಇದಕ್ಕೂ ಇದಕ್ಕೂ ವೆರೈಟಿ ಗೊತ್ತಾಗುತ್ತೆ ನೋಡಿ. ಇದು ಗ್ರೀನ್ ಬಲ್ಬ್ ವೆರೈಟಿ, ಇದು ಆ್ಯಶ್ ವೆರೈಟಿ. ಮತ್ತು ಯಾವುದೋ ಪಂಗಿ ಸೈಡ್ ಬರ್ಬೋದಂಗೆ ಸ್ಪ್ರೇ ಎಲ್ಲ ಮಾಡ್ಕೊಂಡು ರೈತರಿಗೆ ಒಳ್ಳೆ ಗಿಡಗಳು ಸಪ್ಲೈ ಮಾಡ್ತೀವಿ ಸರ್. ಮತ್ತು ಗೈಡೆನ್ಸ್ ಇರುತ್ತೆ ಸರ್ ನಮ್ಮದು, ಗಿಡ ಕೊಟ್ಟಿದ ಮೇಲೆ ಇದೇ ಸ್ಪ್ರೇ ಮಾಡಿ ಅಂತ. ಅವರೇ ಯಾವ್ದಾದ್ರು ಡಿಸೀಸ್ ಬಂದಾಗ ನಮ್ಮ ಫೋಟೋ ಹೊಡೆದು ಕಳಿಸ್ತಾರೆ, ಗೈಡೆನ್ಸ್ ಮಾಡಿಕೊಡ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. 7022924934, 9113873798. ಏರಿಯಾ ಗುಂಡ್ಲುಪೇಟೆ ಸರ್. ಗುಂಡ್ಲುಪೇಟೆ 2 ಕಿಲೋಮೀಟರ್ ಆಗುತ್ತೆ, ಮಡಾಲಿ ರೋಡಲ್ಲಿ, ಜೆ ಎಸ್ ಎಸ್ ಕಾಲೇಜು ಪೊಲೀಸ್ ಸ್ಟೇಷನ್ ರೋಡಲ್ಲಿ. ಸೊ ಇದು ಯಾವ್ದು? ಅದೇ, ಇವೆಲ್ಲ ಶ್ರೀಗಂಧದ ಗಿಡಗಳು ಸರ್. ಇದು ನಮ್ಮ ಹತ್ರ 6 ಮಂತಿಂದ 1 ವರ್ಷ 2 ವರ್ಷ ಗಿಡಗಂಟು ಸಿಗುತ್ತೆ. ವಾಶ್ ಹಾಕಿದ್ದೀವಿ ಸರ್ ಇಲ್ಲಿ. ಇದು ವಾಶ್ ಗಿಡ, ಇದಕ್ಕೆ ಸದ್ಯಕ್ಕೆ ಜಮೀನ್ಗೆ ಹಾಕಿದ್ಮೇಲೆ ತೊಗರಿ ಗಿಡ ಹಾಕ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಕಡೆ ಬೆಳೆದಿದ್ದಾರೆ ಗುಂಡಲ್ಪೇಟೆ ಸೈಡ್? ಹಾಕಿದ್ದೀವಿ ಸರ್, ಒಂದು 12, 9, 21 ಎಕರೆ ಹಾಕಿದ್ದೀವಿ ಸರ್. 2 ಪ್ಲಾಟ್ ಇದೆ, 8 ವರ್ಷದ್ದೊಂದು, ಅದು ಬಿಟ್ಟು 7 ವರ್ಷದ್ದೊಂದು. ಹೌದು ಸರ್, 2 ಪ್ಲಾಟ್ ಮಾಡ್ಕೊಟ್ಟಿದ್ದೀವಿ ಸರ್. ಹಾರ್ಡ್ವುಡ್ ಅದರಲ್ಲಿ ಬಂದಿಲ್ಲ ಅಂದರೆ ಇವಾಗ ಸ್ಟಾರ್ಟ್ ಆಗ್ತಿದೆ ಸರ್. 6 ವರ್ಷ ಆದಮೇಲೆ ಹಾರ್ಡ್ವುಡ್ ಸ್ಟಾರ್ಟ್ ಆಗೋದು. ಇಲ್ಲಿವರೆಗೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಇವಾಗ ನೀರು ಕೊಡೋಗಿಲ್ಲ, ಅದಕ್ಕೆ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಹಾರ್ಡ್ವುಡ್ಡು. ಯಾವ ವೆರೈಟಿ ಅಡಿಕೆ ಇದು? ಇದು ತೀರ್ಥಳ್ಳಿ ವೆರೈಟಿ ಸರ್. ತೀರ್ಥಳ್ಳಿ ವೆರೈಟಿ. ಎಷ್ಟಾಗುತ್ತೆ ಗಿಡ ಸರ್? 35 ರೂಪಾಯಿಗೆ ಒಂದು ಕೊಡ್ತಾ ಇದ್ದೀನಿ. 4 ಕೆಜಿ ಪ್ಯಾಕೆಟ್ ಇದ್ದಿದ್ದು, 1 ವರ್ಷ ಮೇಲೆ 2 ತಿಂಗಳಾಗಿದೆ ಸರ್ ಇದು. ಹೌದು, ನಿಮಗೆ ಚಿಕ್ಕ ಗಿಡಗಳು ಸಣ್ಣ ಪ್ಯಾಕೆಟಲ್ಲಿ ಬೇಕು ಅಂತಂದರೆ 20-25 ಹಂಗೆಲ್ಲ 30 ಸಿಗುತ್ತೆ. ಇದು 1 ವರ್ಷ. ಏನು ಇದೇ ಥರ ಅದು ಕೊಡಕ್ಕೆ ಮೊದಲು ಸ್ವಲ್ಪ ಹಾರ್ಡನ್ ಮಾಡಿಕೊಡ್ತೀರಾ ಇಲ್ಲ ಯಾವ ಥರ ಸರ್? ಇಷ್ಟಿನಗಟ್ಟು ಆರ್ಡ್ರಲ್ಲಿ ಇದ್ದು ಫುಲ್. ಏನಾಯಿತು ಅಂದರೆ ಬಿಸಿಲು ಜಾಸ್ತಿ, ಅದಕ್ಕೆ ಸ್ವಲ್ಪ ಸೇಡ್ ಹಾಕಿದ್ದೀವಿ ಅಷ್ಟೇ. ಇದು ನಾವು ಸ್ಯಾಡೋಲ್ಲೇ ಬೆಳೆಸಿದ್ರೆ ಇಷ್ಟೇ ಹತ್ರ ಬರ್ತಾಯಿತ್ತು, ಬಟ್ ನಾವು ಬಿಸಿಲಲ್ಲಿ ಬೆಳೆಸಿದ್ದಕ್ಕೋಸ್ಕರ ಹೈಟ್ ಕಮ್ಮಿ ಇದೆ, ಸ್ಟ್ರೆಂತ್ ಇದೆ, ಬುಡ ಎಲ್ಲ ಗಟ್ಟಿ ಇದೆ ಸರ್, ಸ್ಟ್ರಾಂಗ್ ಇದೆ, ಫುಲ್ ಸ್ಟ್ರಾಂಗ್ ಇದೆ. ರೈತರು ತೊಗೊಂಡೋಗಿ ಒಂದು 2-3 ದಿನ ಆದಮೇಲೆ ಹಾಕ್ಬೇಕು? ಹೌದು ಸರ್, ಅವ್ರು ತೊಗೊಂಡೋಗಿ ಅವ್ರು ಜಾಕ್ ಇಟ್ಕೊಬಿಟ್ಟು ಆ ಕ್ಲೈಮೇಟಿಗೆ ಸೆಟ್ ಆದಮೇಲೆ ಗಿಡ ನೆಡಬೇಕಾಗತ್ತೆ ಸರ್. ಡ್ರ್ಯಾಗನ್ ಫ್ರೂಟ್ ನೆಟ್ಟಿದ್ದೀರಾ? ಹೌದು ಸರ್, ಈ ಡ್ರ್ಯಾಗನ್ ಫ್ರೂಟು ಇದು ಒಂದು 8 ತಿಂಗಳಾಗಿದೆ ಹಾಕಿದ್ದು. ರೈತರಿಗೆ ಬಂದವ್ರಿಗೆ ಡೆಮೋ ಸರ್ ಇದು ತೋರ್ಸೋಕ್ಕೆ. ಅವರು ಈ ಥರ ಕಲ್ಲೆಲ್ಲ ಹಾಕಿ ನೆಡಬೇಕಾಗುತ್ತೆ, ಬಂದವ್ರು ತೋರ್ಸೋಕ್ಕಿರಲಿ ಅಂತ ನೆಟ್ಟಿದ್ದೀವಿ ಸರ್ ಡೆಮೋ. ಓಕೆ, ಇದು 1 ಇಯರ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಇನ್ನೊಂದು 3-4 ಮಂತ್ಗೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಈಲ್ಡು. ಎಲ್ಲ ಚೆನ್ನಾಗಿ ಬಂದಿದೆ ಸರ್, ಕಂಬ ಎಲ್ಲ ನೋಡಿ ಫುಲ್ ಬಂದ್ಬಿಟ್ಟಿದೆಲ್ಲ. 8 ತಿಂಗಳಲ್ಲೇ ಬಂದಿದೆ? 8 ತಿಂಗಳಿಗೆಲ್ಲ ಬಂದಿದೆ ಸರ್, ಚೆನ್ನಾಗಿ. ಮೇಲ್ಗಡೆ ಏನು ಹಾಕ್ತೀರಾ? ಇದಕ್ಕೆ ಟೈರ್ ಹಾಕ್ಬೋದು, ಇಲ್ಲಾಂತಂದರೆ ಸಿಮೆಂಟಲ್ಲೇ ಇದು ಮಾಡಿರ್ತೀವಿ, ಸ್ಲ್ಯಾಬ್ ಆಗಿರುತ್ತೆ. ಹೌದು ಸರ್, ಸ್ಲ್ಯಾಬ್ ಹಾಕ್ಬೋದು, 2 ಹಾಕ್ಬೋದು ಸರ್. ಕಡಿಮೆ ಖರ್ಚಿಲ್ಲಾಂದರೆ ಇದು ಹಾಕೋಬೋದು, ಬೇಡ ಅಂದರೆ ಸ್ಲ್ಯಾಬ್ ಹಾಕೋಬೋದು ಸರ್. ಯಾವ ವೆರೈಟಿ ಇದು ಸರ್? ಇಂಡಿಯನ್ ಥ್ರೋನ್ ಬಾಮ್ ಅಂತ ಇದು, ಎಬ್ಬಿದ್ರು ಸರ್ ಇದು. ಹೌದು. ಏನು ಕ್ವಾಲಿಟೀಸ್ ಏನಿದೆ? ಕ್ವಾಲಿಟಿ ಫುಲ್ಲು ದಪ್ಪ ಉದ್ದ ಸೈಜ್ ಬರುತ್ತೆ ಸರ್ ಇದು. ಇದ್ರ ಪ್ರತಿ 3 ವರ್ಷಕ್ಕೂ ಕಟ್ ಮಾಡ್ಬೋದು ಸರ್. ಇದನ್ನು 3-4 ವರ್ಷಕ್ಕೆಲ್ಲ ಕಟ್ ಮಾಡ್ಬೋದು, 40 ವರ್ಷಕ್ಕಂಟ ನೀವು ಕಟ್ ಮಾಡ್ಬೋದು. ಒಂದು ಎಕರೆಗೆ 10x10 440 ಗಿಡ ಹಿಡಿಯುತ್ತೆ, ಒಂದು 3-4 ಲಕ್ಷ ಇನ್ಕಮ್ ಸಿಗುತ್ತೆ ಸರ್. ಮೇಂಟೆನೆನ್ಸ್ ಕಮ್ಮಿ, ಯಾವುದೇ ಔಷಧಿ ಹೊಡೆಯಿಲ್ಲ, ಯಾವುದೇ ಗೊಬ್ಬರ ಹಾಕಾಗಿಲ್ಲ, ಹಂಗಾಗಿ ಸಿಗುತ್ತೆ ಸರ್. ಸೊ ಕಸಿ ಎಲ್ಲ ಇಲ್ಲೇ ಮಾಡ್ತೀರಾ? ಓ, ಇಲ್ಲೇ ಮಾಡ್ತೀವಿ ಸರ್. ಹುಡುಗರು ಒಂದೋ ಪೀಸ್ ವರ್ಕ್ ಕೊಡ್ತೀವಿ ಅವ್ರಿಗೆ, ಇಲ್ಲೇ ಮಾಡಿಸ್ಕೊತೀವಿ ಸರ್ ಎಲ್ಲ. ಇದೆಲ್ಲ ಶ್ರೀಗಂಧ? ಹಾಂ, ಎಲ್ಲ ಶ್ರೀಗಂಧ ಸರ್. ಇಲ್ಲೊಂದು 2 ಲಕ್ಷ, ಅಲ್ಲೊಂದು 50 ಸರ್, 2 ಲಕ್ಷ ಇದೆ.